ಸೊ ಹೇಗೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಣ್ಣು ನನ್ನ ಹೆಸರು ವೈಜನ್ ಕಣ್ಣ್ ಸೊ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಸೀತಾರಾಮ ಮೂವಿಯ ಸೊ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಬಿ ಸೊ ಲೆಟ್ಸವ್ ಇಟ್ ಗೋಸ್ ಸೊ ಸ್ಟೋರಿ ಬ್ಯಾಕ್ ಡ್ರಾಪ್ ಆಗುತ್ತೆ ಲಂಡನ್ನಲ್ಲಿ ಆಫ್ರಿನ್ ಅಂದ್ರೆ ರಶ್ಮಿಕಾ ಮಂದನ್ನ ಸೀತಾ ಅಂದರೆ ಮುರುನಾಳ್ ಠಾಕೂರ್ ನ ಹುಡುಕ್ತಾ ಇರ್ತಾಳೆ ಒಂದು ಲೆಟರ್ ನ ಕೊಡಕ್ಕೆ ಅದು ಲೆಟರ್ ನ ಬರ್ದಿರೋದು ರಾಮ್ ಅಂದ್ರೆ ದುಲ್ಕರ್ ಸಲ್ಮಾನ್ ಅವರು ಸೀನ್ ಶಿಫ್ಟ್ ಆಗ್ಬಿಟ್ಟು ದುಲ್ಕರ್ ಸಲ್ಮಾನ್ ಇಂಟ್ರೊಡಕ್ಷನ್ ತೋರಿಸ್ತಾರೆ ಸೊ ಅವರೊಬ್ಬರು ಮದ್ರಾಸ್ ರೆಜಿಮೆಂಟ್ ಅಲ್ಲಿ ಸೋಲ್ಜರ್ ಆಗಿರ್ತಾರೆ ನೈಟೀನ್ ಸಿಕ್ಸ್ಟಿ ಫೈವ್ ರೆಜಿಮೆಂಟ್ ಮದ್ರಾಸಲ್ಲಿ ಮದ್ರಾಸ್ ಅಲ್ಲಿ ಸೊ ಅವ್ರದ್ದು ಪೋಸ್ಟಿಂಗ್ ಪಿ ಓ ಕೇಳುತ್ತೆ ಆಮೇಲೆ ಸೀತಾ ಐ ಮೀನ್ ಮುರುನಾಳ್ ಠಾಕೂರ್ ಜೊತೆಗೆ ಲವರ್ ಆಗಿರ್ತಾರೆ ಐ ಮೀನ್ ಅವರು ಲೆಟರ್ ನ ಎಕ್ಸ್ಚೇಂಜ್ ಮಾಡ್ಕೊಂತ ಇರ್ತಾರೆ ಅವಾಗ ಅವಾಗ ಲೈಕ್ ಇವೆನ್ಶುಲ್ ಲೆಟರ್ ಸಿಗುತ್ತೆ ಇವೆನ್ಶಿಯಲಿ ಮೀಟು ಕೂಡ ಹಾಕ್ತಾರೆ ಲವ್ ಸ್ಟೋರಿ ಒಂದು ಬ್ಲಾಸ್ ಆಗುತ್ತೆ ಒಂದು ಲವ್ ಸ್ಟೋರಿ ನಡೆಯುತ್ತೆ ಆಮೇಲೆ ಒಂದು ಸೀಕ್ರೆಟ್ ಮಿಷನ್ಗೆ ಪಾಕಿಸ್ತಾನಿಗೆ ಅಂತ ಹೋಗ್ತಿರೋದು ದುಲ್ಕರ್ ಸಲ್ಮಾನ್ ಅವರು ಅಲ್ಲಿ ಪಾಕಿಸ್ತಾನ ಅವರಲ್ಲಿ ಸೋಲರ್ಸ್ ಅವರಿಗೆ ಹಿಡ್ಕೊಂಡ್ಬಿಡ್ತಾರೆ ಸೊ ಆ ಲವ್ ಸ್ಟೋರಿ ಏನಾಯ್ತು ಪಾಕಿಸ್ತಾನ ಸೋಲ್ಜರ್ಸು ದುಲ್ಕರ್ ಗೆ ಏನ್ ಮಾಡ್ತಾರೆ ಇವೆಲ್ಲ ನೀವು ಮೂವಿ ಒಳಗೆ ನೋಡಬೇಕು ಮೂವಿ ಒಳಗೆ ಭಾಳ ಕಾಣಿಸ್ಕೊಳ್ಳೋದು ದುಲ್ಕರ್ ಅಂಡ್ ಮೃಣಾಲ್ ಠಾಕೂರ್ ಯಾಕೆಂದ್ರೆ ಅವರಿಬ್ಬರೇ ಕ್ಯಾರಿ ಮಾಡಿದ್ದಾರೆ ಪೂರ್ತಿ ಮೂವಿನ ರಶ್ಮಿಕಾ ಮತ್ತೆ ಭಾಸ್ಕರ್ ಅವರು ಲೈಕ್ ಸ್ವಲ್ಪ ಇದೆ ಆದರೆ ಗಿವನ್ ರೋಲ್ಸ್ನ ಸ್ವಲ್ಪ ಚೆನ್ನಾಗಿ ಓಕೆ ಓಕೆ ಥರ ಮಾಡಿದ್ದಾರೆ ಆದರೆ ತೀರ ಏನು ಇಂಪ್ರೆಸ್ ಏನು ಇರಲಿಲ್ಲ ಆದರೆ ಭಾಳ ಚೆನ್ನಾಗಿ ಆಕ್ಟಿಂಗ್ ಮಾಡೋದಂದ್ರೆ ದುಲ್ಕರ್ ಸಲ್ಮಾನ್ ಆ್ಯಂಡ್ ಬೃನಾಲ್ ಅವರು ಬೃನಾಲ್ ಎಸ್ಪೆಷಲಿ ಬೃಣಾಲ್ ಅವ್ರ ಫೇಷಿಯಲ್ ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಮೂವಿ ಒಳಗೆ ಲೈಕ್ ಎಮೋಷನ್ ಜೊತೆಗೆ ಸ್ವಲ್ಪ ಕಾಮಿಕ್ ರೋಲ್ನೂ ಕೂಡ ಇನ್ ಇನ್ವಾಲ್ವ್ ಮಾಡಿದ್ದಾರೆ ಸುನಿಲ್ ಮತ್ತು ವೆನಲಾ ಕಿಶೋರ್ ಅವ್ರದ್ದು ಡಿಸೆಂಟ್ ಕಾಮಿಕ್ ಆ್ಯಕ್ಟಿಂಗ್ ಕೂಡ ಸ್ವಲ್ಪ ನೋಡ್ಬೋದು ಮತ್ತೆ ಪ್ರಕಾಶ್ ರಾಜ್ ಮತ್ತು ಗೌತಮ್ ಮೆನನ್ ಅವ್ರದ್ದು ಲೈಕ್ ಟ್ಯಾಲೆಂಟ್ ಭಾಳ ಇದೆ ಅವರು ತುಂಬ ನೋಟೆಡ್ ಆ್ಯಕ್ಟರ್ಗಳು ಆದರೆ ಅವರಿಗೆ ಸ್ಕ್ರೀನ್ ಟೈಮ್ ಸ್ವಲ್ಪ ಜಸ್ಟಿಸ್ ಮಾಡಿಲ್ಲ ಅವ್ರು ತುಂಬ ಒಳ್ಳೆ ಆ್ಯಕ್ಟರ್ಸ್ ಆದರೆ ಅವರಿಗೆ ಅವರಿಗೆ ಅವ್ರ ಲೆವೆಲ್ಗೆ ಲೈಕ್ ಕೊಟ್ಟಿಲ್ಲ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅವ್ರದ್ದು ಆ್ಯಕ್ಟಿಂಗ್ ಮತ್ತು ಪೊಟೆನ್ಷಿಯಲ್ನ ಕ್ಲೀನಾಗಿ ಸೊ ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಸ್ಕೋರೆಲ್ಲ ವಿಶಾಲ್ ಚಂದ್ರಶೇಖರ್ ಅವರು ಕೊಟ್ಟಿದ್ದಾರೆ ಸೊ ಡಿಸೆಂಟ್ ಆಗಿದೆ ಆದರೆ ನನಗೆ ಜಾಸ್ತಿ ಇಷ್ಟ ಆಗಲ್ಲ ತೆಲುಗು ಸಾಂಗ್ಸು ಸೊ ಐ ಮೀನ್ ನಾಟ್ ಬೀಯ್ ಎಂಡ್ ತೆಲುಗು ಆಡಿಯನ್ಸ್ ಐ ಡಿಡ್ ನಾಟ್ ಲೈಕ್ ದ್ಯಾಟ್ ಮ್ಯಾಚ್ ಆದರೆ ತೆಲುಗು ಆಡಿಯನ್ಸ್ ತುಂಬ ಇಷ್ಟ ಆಗ್ಬೋದು ಅನಿಸುತ್ತೆ ಆದರೆ ಬೀಂಗ್ ಎ ಕನ್ನಡಿಗ ನನಗೆ ಅಷ್ಟೊಂದು ಅರ್ಥ ಆಗೋಲ್ಲ ಐ ಮೀನ್ ನನಗೆ ಅಷ್ಟೊಂದು ಲೈಕ್ ಕ್ಯಾಚ್ ಆಗಲಿಲ್ಲ ವೈಬ್ಸು ನನಗೆ ಮೋಸ್ಟ್ ಆಫ್ ಆಲ್ ಎಲ್ಲ ಅರ್ಥನೇ ಕೂಡ ಆಗಲ್ಲ ಈ ತೆಲುಗು ಸಾಂಗ್ಸಲ್ಲಿ ಸೊ ಅನಿಸ್ತು ಅಷ್ಟು ನನಗೆ ಸಿನಿಮಾಗ್ರಫಿ ಬಗ್ಗೆ ಮಾತಾಡಿದ್ರೆ ಅದೊಂದು ಸ್ವಲ್ಪ ಪಾಸಿಟಿವ್ ಅಂತ ಹೇಳ್ಬೋದು ಆ ಸ್ಪೆಷಲಿ ಕಾಶ್ಮೀರ್ ವ್ಯಾಲಿಯಲ್ಲಿ ಸ್ವಲ್ಪ ಶೂಟ್ ಮಾಡಿರೋ ಸೀನ್ಸು ವಿಜುವಲ್ಸು ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಂಡಿದೆ ಒಂದು ನೆಗೆಟಿವ್ ಪಾಯಿಂಟ್ಸ್ ಹೇಳಬೇಕಂದ್ರೆ ದ ಫಸ್ಟ್ ಆಫ್ ಆಲ್ ತುಂಬ ಲ್ಯಾಗ್ ಆಗುತ್ತೆ ಸೀನ್ಸ್ಗಳು ಆಮೇಲೆ ಲೈಕ್ ಅನ್ನೆಸೆಸರಿ ಹ್ಯೂಮರ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದರೆ ಅದೊಂದು ನೆಗೆಟಿವ್ ಪಾಯಿಂಟ್ ಅನ್ನಿಸ್ತದೆ ನನಗೆ ಪಾಸಿಟಿವ್ ಒಳಗೆ ವಿಜುವಲ್ಸ್ ಮತ್ತು ದ ಕೆಮಿಸ್ಟ್ರಿ ಬಿಟ್ವೀನ್ ದ ಲೀಡ್ ಪೇರ್ ದುಲ್ಕರ್ ಆ್ಯಂಡ್ ರೊನಾಲ್ಡ್ ಠಾಕೂರದು ತುಂಬನೇ ಸೂಪರಾಗಿ ಅವಸ್ತವ್ಯಾಗಿ ಒಂದು ಇದನ್ನು ತೋರಿಸಿದ್ದಾರೆ ಕೆಮಿಸ್ಟ್ರಿ ಆಮೇಲೆ ಓವರ್ ಆಲ್ ಹೇಳಬೇಕಂದ್ರೆ ಕನ್ಕ್ಲೂಷನ್ ನೋಡ್ಬೇಕಂದ್ರೆ ಡಿಸೆಂಟ್ ಮೂವಿ ಲೈಕ್ ಭಾಳ ಏನು ಸೂಪರಾಗಿ ಯೂನಿಕ್ ಆಗಿದೆ ಅಂತ ಹೇಳಲ್ಲ ತುಂಬ ಆರ್ಡಿನರಿ ಸ್ಟೋರಿನೇ ಇದೆ ಎಲ್ಲ ಮುಂಚೆಗಳು ನೋಡಿರ್ತಾರೆ ನೀವು ಸೊ ಡಿಸೆಂಟ್ ಒನ್ ಗೆ ನೋಡ್ಬೇಕಂದ್ರೆ ಫ್ಯಾಮಿಲಿ ಜೊತೆಗೆ ತುಂಬ ಚೆನ್ನಾಗಿದೆ ಸೊ ಡಿಸೆಂಟ್ ಆಗಿದೆ ಓವರ್ ಆಲ್ ಸೊ ಇದನ್ನ ರಿವ್ಯೂ ಆಗಿದ್ದು ಇಲ್ಲಿ ಮೂವಿ ಇಷ್ಟರಲ್ಲಿ ಲೈಕ್ ಮಾಡಿ ವೀಡಿಯೋ ಇಷ್ಟರಲ್ಲಿ ಕಮೆಂಟ್ ಮಾಡಿ ಸೊ ನಾನು ಇಷ್ಟ ಬೇರೆ 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 ಟಾಪಿಕ್ ಜೊತೆಗೆ ಟೆಲೆಂಟ್ ಆಗಿ ಎಸ್ ಬಾಯ್